ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ಸಮ್ರಾಟ್ ಅಕಾಡೆಮಿಗೆ ಸ್ವಾಗತ. ನಮ್ಮಲ್ಲಿ ಒಂದು ಅಭ್ಯಾಸ ಇದೆ, ಏನಂತ ಹೇಳಿದ್ರೆ ನಾಳೆಯಿಂದ ಪಕ್ಕಾ ಓದ್ತೀನಿ, ನಾಳೆಯಿಂದ ಈ ಕೆಲಸ ಮಾಡೇ ಮಾಡ್ತೀನಿ, ನಾಳೆಯಿಂದ ಬೆಳಿಗ್ಗೆ ಬೇಗ ಎದ್ದು 5 ಗಂಟೆಗೆ 4 ಗಂಟೆಗೆ ಎದ್ದು ಓದ್ತೀನಿ. ನಾಳೆ ಬೆಳಿಗ್ಗೆ ಅಲಾರಾಮ್ ಹೊಡಿಯುತ್ತೆ, ಆದರೆ ಯಾಕೆ ಇಷ್ಟು ಬೇಗ ಎದ್ದೇಳ್ಬೇಕು, ಇನ್ನು 1 ಅವರ್ ಮಲ್ಕೊಂಬಿಡೋಣ ಅಂಥೇಳಿ ವಾಪಸ್ ಮಲ್ಕೊಳ್ಳೋದು. ಇದು ತುಂಬ ಜನ, ತುಂಬ ಅನ್ನೋದಕ್ಕಿಂತ 90% ಜನ ಮಾಡೋದೇ ಈ ಕೆಲಸ. ಕೆಲವ್ರು ಹೇಳ್ತಾರೆ, ಇಲ್ಲ ನಂಗೆ ಬೆಳಿಗ್ಗೆ ಓದೋಕ್ಕಾಗ್ತಿಲ್ಲ, ನಾನೇನು ಮಾಡ್ಬೋದು ಅಂತ ಹೇಳಿದ್ರೆ ರಾತ್ರಿ ಓದ್ತೀನಿ, ರಾತ್ರಿ ಒಂದು 12-1 ಗಂಟೆ ಅಥವಾ 2 ಗಂಟೆವರೆಗೂ ಓದ್ಬಿಟ್ಟು ಮಲ್ಕೊಳ್ಳೋಣ, ಬೆಳಿಗ್ಗೆ ಎದ್ದೇಳೋಕ್ಕಾಗಲ್ಲ. ಆಮೇಲೆ ರಾತ್ರಿ 10 ಗಂಟೆ ಆಗ್ತಾ ಇದ್ದಂಗೆ ಇನ್ನೊಂದು ಅನ್ಸುತ್ತೆ, ಏ ನಾಳೆಯಿಂದ ಓದಿದ್ರಾಯ್ತಲ್ವಾ, ಇವತ್ತು ಒಂದಿನ ರೆಸ್ಟ್ ತೊಗೊಂಬಿಡೋಣ. ಕೆಲವ್ರು ಇರ್ತಾರೆ ಜಾಗ್ ಮಾಡಬೇಕು, ವಾಕ್ ಮಾಡಬೇಕು ಅಂತ ಅನ್ಕೊತಾರೆ. ಆದರೆ ಇವತ್ತು ಒಂದಿನ ಮಲ್ಕೊಂಬಿಡೋಣ, ನಾಳೆಯಿಂದ ಎದ್ದು ಪ್ರಾಕ್ಟೀಸ್ ಮಾಡೋಣ. ಎಕ್ಸಸೈಸ್ ಮಾಡೋದಕ್ಕೆ, ಮೆಡಿಟೇಷನ್ ಮಾಡೋದಕ್ಕೆ, ಯಾವುದೋ ಒಂದು ಕೆಲಸ ಮಾಡೋದಕ್ಕೂ ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ತಾರೆ. ನಾಳೆ ನಾಳೆ ಬಾ ಅಂತ ಬೋರ್ಡ್ ಹಾಕ್ಕೊಂಬಿಡ್ಬೇಕು. ಹಾಗೂ ಮನೇಲಿ ಅಪ್ಪ ಅಮ್ಮಂದರು ರೇಗಿಸೋದುಂಟು, ನೀನು ಯಾವ ಕೆಲಸ ಹೇಳಿದ್ರು ನಾಳೆ ಮಾಡ್ತೀನಿ ಅಂತ ಹೇಳ್ತೀಯಾ, ನಾಳೆ ಬಾ ಅಂತ ಹೇಳಿ ಬೋರ್ಡ್ ಹಾಕ್ಕೊಂಬಿಡು ಅಂತ ಹೇಳಿ. ಇದನ್ನು ನಾವು ಸ್ಟಡಿ ವಿಷಯದಲ್ಲೂ ಅಪ್ಲೈ ಮಾಡ್ಕೊಳ್ತೀವಿ. ಇನ್ನೂ ಎಕ್ಸಾಮ್ ಕಾಲ್ ಆಗಿಲ್ಲ, ನಾಳೆ ಮಾಡಿದ್ರಾಯ್ತು, ನಾಳಿದ್ದು ಮಾಡಿದ್ರಾಯ್ತು, ಎಕ್ಸಾಮ್ ಹತ್ತಿರ ಬಂದಾಗ ಓದೋಣ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಹೇಳ್ತೀವಿ ನಾವು. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸವನ್ನು ಮಾಡಿದ್ರೆ ಯಾವುದೇ ಪ್ರಯೋಜನಕ್ಕೂ ಬರೋದಿಲ್ಲ. ಅದೇ ನಾವು ಮೊದಲೇ ಪರ್ಫೆಕ್ಟ್ ಆಗಿದ್ರೆ ಅಥವಾ ನಾವು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಷನ್ನ ತಗೊಂಡ್ರೆ ಅಂಥ ಸಮಯದಲ್ಲಿ ಆ ಯುದ್ಧ ಅಥವಾ ಏನು ನಾವು ಕೆಲಸ ಅಂದ್ಕೊಂಡಿರ್ತೀವಿ ಅದಕ್ಕೆ ಖಂಡಿತವಾಗಿಯೂ ನಾವು ಏನು ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅಂಥದ್ದನ್ನು ಸಾಧಿಸೋದಕ್ಕೆ ಆಗ್ತಾ ಇದೆಯಾ ನಮ್ಮ ಕೈಲಿ? ಖಂಡಿತವಾಗಿಯೂ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ? ನಮ್ಮ ಸೋಮಾರಿತನ ಅಥವಾ ಸೋಂಬೇರಿತನ. ನಾವು ನಾಳೆ ಮಾಡಿದ್ರಾಯ್ತು, ನಾಳಿದ್ದು ಮಾಡಿದ್ರಾಯ್ತು ಅನ್ನೋ ಕೆಲಸನ ಇವಾಗಲೇ ಮಾಡಬಹುದು, ಇವತ್ತೇ ಮಾಡಬಹುದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಾಳೆಯಿಂದ ಯಾಕೆ ಓದಬೇಕು, ಈಗಿಂದ ಈ ಕ್ಷಣದಿಂದ ಓದೋಣ? ಆಗಲ್ವಾ? ಖಂಡಿತವಾಗಿಯೂ ಆಗುತ್ತೆ. ನಾಳೆ ಯಾವುದೋ ಒಂದು ಕೆಲಸ, ಮನೇಲಿ ಅಮ್ಮನೋ ಅಪ್ಪನೋ ಏನೋ ಒಂದು ಕೆಲಸ ಹೇಳ್ತಾರೆ, ಅಮ್ಮ ನಾಳೆ ಮಾಡ್ತೀನಿ, ಅಪ್ಪ ನಾಳೆ ಮಾಡ್ತೀನಿ, ಅದ್ರ ಬದಲು ಇವತ್ತೇ ಮಾಡೋಣ. ಒಂದು ಚಿಕ್ಕ ವಿಷಯ, ಆ ಕಡೆಯಿಂದ ಈ ಕಡೆ ಒಂದು ವಸ್ತುವನ್ನು ಎತ್ತಿಡೋದಕ್ಕೆ ಅಮ್ಮ ಆಮೇಲೆ, ಇಂಥದ್ದನ್ನು ಮಾಡ್ತಾ ಹೋದಾಗ ಏನಾಗುತ್ತೆ, ನಮ್ಮಲ್ಲಿ ಆ ನಾಳೆ ಅಥವಾ ಆಮೇಲೆ ಅನ್ನುವಂಥದ್ದು ಮನೋಭಾವನೆ ತುಂಬ ಹೆಚ್ಚಾಗ್ತಾ ಹೋಗುತ್ತೆ. ದೊಡ್ಡವರಾದ್ಮೇಲೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅದ್ರ ಬದಲು ಇವತ್ತು ಈಗ ಈ ಕ್ಷಣ ಅನ್ನುವಂಥದ್ದನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿಯೂ ಮಾಡೇ ಮಾಡ್ತೀವಿ. ನಾಳೆಯಿಂದ ನಾನು ಓದಲ್ಲಪ್ಪ, ಇವತ್ತಿಂದಾನೇ ಓದ್ತೀನಿ, ಎಕ್ಸಾಮ್ ಕಾನ್ಫರ್ಮ್ ಆಗೋವರೆಗೂ ನಾನು ಕಾಯಲ್ಲಪ್ಪ, ಇವತ್ತಿಂದಾನೇ ಓದ್ತೀನಿ. PSI ಎಕ್ಸಾಮ್ ಕಾಲ್ ಆಗಿದೆ, ಓದೋದಕ್ಕೆ ಶುರು ಮಾಡೋಣ. KSE ಎಕ್ಸಾಮ್ ಕಾಲ್ ಆಗಿದೆ, ಓದೋದಕ್ಕೆ ಶುರು ಮಾಡೋಣ. ಅಲ್ಲ, ಮುಂದಿನ ವರ್ಷ ಎಕ್ಸಾಮ್ ಕಾಲ್ ಆಗುತ್ತಂತೆ, ಆದರೆ ನಾನು ಇವತ್ತಿಂದ ಓದ್ತೀನಿ. ಒಂದು ವರ್ಷ ಓದಿದ್ರೆ ನೆಕ್ಸ್ಟ್ ಇಯರ್ ಖಂಡಿತ ನಾನು ಪಾಸ್ ಆಗ್ತೀನಿ KSE-ನ. ಅಥವಾ ಒಂದು 5-6 ತಿಂಗಳು ನಾನು PSI ಕಷ್ಟಪಟ್ಟು ಓದಿದ್ರೆ ಖಂಡಿತವಾಗಿಯೂ ನಾನು PSI ಆಗ್ತೀನಿ ಅಥವಾ PC ಆಗ್ತೀನಿ ನಾನು. ಇಂಥದ್ದೊಂದು ಹಠ ನಿಮ್ಮಲ್ಲಿ ಹುಟ್ಟಬೇಕು, ಅಂಥದ್ದೊಂದು ಛಲ ನಮ್ಮಲ್ಲಿದ್ದರೆ ಮಾತ್ರ ನಾವು ಇವತ್ತನ್ನ ನಾಳೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನಾಳೆ ಅನ್ನೋದ್ರ ಮನೆ ಹಾಳು. ಅದ್ರ ಬದಲು ಇವತ್ತು ಈಗ ಈ ಕ್ಷಣ ಅಂತ ಹೇಳಿ ನಾವು ಪ್ರಾಕ್ಟೀಸನ್ನು ಮಾಡಿದ್ರೆ ಖಂಡಿತವಾಗಿಯೂ ನಾವು ಸಾಧಿಸ್ತೀವಿ. ಯಾವುದೇ ವಿಷಯಕ್ಕೂ ನಾಳೆ ಅನ್ನುವಂತಹ ಸೋಂಬೇರಿತನ ಬೇಡ, ಇವತ್ತಿಂದಾನೇ ಓದೋಣ. ಈ ಥರ ಓದಿದ್ರೆ ಮಾತ್ರ ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋದಕ್ಕಾಗತ್ತೆ. ನಿನಗೆ ಯಾವ ಹುದ್ದೆ ಬೇಕೋ ಆ ಹುದ್ದೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಒಂದು ವೇಳೆ ನಾಳೆ ನಾಳಿದ್ದು ಅಂತ ಹೇಳಿ ಮುಂದಕ್ಕೆ ಹಾಕೊಂಡು ಹೋದರೆ ಅವಶ್ಯಕತೆ ಇಲ್ಲ ನೀವು ಓದಬೇಕು ಅನ್ನೋದು. ಅದ್ರ ಬದಲು ಮನೆಯಲ್ಲಿದ್ದು ಬೇರೆ ಯಾವುದಾದ್ರೂ ಕೆಲಸ ಮಾಡ್ಕೊಳ್ಬಹುದು. ನಿಮಗೆ ಓದಬೇಕು ಅಥವಾ ನಾನು ಒಂದು ಹುದ್ದೆಯನ್ನು ಪಡ್ಕೊಳ್ಬೇಕು, ನಾನು ಗೌರ್ಮೆಂಟ್ ನೌಕರಿಗೆ ಹೋಗಲೇಬೇಕು ಅಂತ ಹೇಳಿ ಅಂದ್ಕೊಂಡವರು ನಾಳೆ ನಾಳಿದ್ದು ಅಂತ ದಿನಗಳನ್ನು ಮುಂದಕ್ಕೆ ಹಾಕಲ್ಲ. ಅದ್ರ ಬದಲು ಕಷ್ಟಪಟ್ಟು ಓದ್ತೀರಾ, ಇವತ್ತಿಂದಾನೇ ಕಷ್ಟಪಟ್ಟು ಓದ್ತೀರಾ. ನಿದ್ದೆಗೆಡೋದಕ್ಕೆ ಖಂಡಿತವಾಗಿಯೂ ಆಗಲ್ಲ ಅನ್ನುವಂಥದ್ದೇನೂ ಇಲ್ಲ. ನಿದ್ದೆಗೆಟ್ಟೋದಿ ಖಂಡಿತ ಸಾಧ್ಯ ಆಗತ್ತೆ. ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ 4-5 ಗಂಟೆ ಮ್ಯಾಕ್ಸಿಮಮ್, 6 ಗಂಟೆ ನಿದ್ದೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಅವಶ್ಯಕತೆ ಇಲ್ಲ. ಮಿಕ್ಕಿದ ಸಮಯನ ಓದೋದಕ್ಕೆ ಕೊಡಿ, ಖಂಡಿತವಾಗಿಯೂ ಆಗತ್ತೆ. ನಾಳೆ ಅನ್ನೋದನ್ನು ಬಿಟ್ಬಿಡಿ. ಅದು ಯಾವುದೇ ವಿಷಯಕ್ಕಾಗಬಹುದು, ಕೆಲಸದ ವಿಷಯಕ್ಕಾಗಬಹುದು ಅಥವಾ ನಾವು ಬೇಗ ಎದ್ದೇಳೋ ಅಭ್ಯಾಸಕ್ಕಾಗಬಹುದು, ಯಾವುದೇ ವಿಷಯಕ್ಕಾದರೂ ನಾಳೆ ಅನ್ನೋರ ಮನೆ ಹಾಳು. ಅದ್ರ ಬದಲು ಇವತ್ತು ಈಗ ಈ ಕ್ಷಣ ಅಂತ ಹೇಳಿ ಮಾಡಿದ್ರೆ ಖಂಡಿತವಾಗಿಯೂ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ. ವಿಡಿಯೋ ಇಷ್ಟ ಆಗಿದೆ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ನಿಮ್ಮ ಅಭ್ಯಾಸಗಳು ಬದಲಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.